ಎಲ್ಲರಿಗೂ ಶುಭ ಮುಂಜಾನೆ ಮಕ್ಕಳೇ. ನಾವು ಈ ದಿವಸ ಸರಳತೆ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಸರಳತೆ ಪಾಠದಲ್ಲಿ ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು, ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು, ಈಶ್ವರಚಂದ್ರರು ಯಾರನ್ನು ಸಮಾಧಾನ ಮಾಡಿದರು, ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಈ ದಿವಸ ಸರಳತೆ ಪಾಠದಲ್ಲಿ ತಿಳಿದುಕೊಳ್ಳೋಣ. ಒಂದು ಕಥೆಯನ್ನು ಹೇಳ್ತೀನಿ ಫಸ್ಟು ಮಕ್ಕಳೇ. ಮಹಾತ್ಮ ಗಾಂಧೀಜಿ, ನಿಮಗೆಲ್ಲ ಗೊತ್ತೇ ಇದೆ ಮಹಾತ್ಮ ಗಾಂಧೀಜಿ ಯಾರು ಅಂತ. ಇವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ. ಮಹಾತ್ಮ ಗಾಂಧೀಜಿಯವರು ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ರು. ಒಂದ್ಸರಿ ಸಮಾರಂಭ ನಡೀತಾ ಇರುತ್ತೆ, ಆ ಸಮಾರಂಭದಲ್ಲಿ ಭಾಗವಹಿಸಿರ್ತಾರೆ ಗಾಂಧೀಜಿ. ಸಮಾರಂಭ ಮುಗಿದ ಮೇಲೆ ಅವರನ್ನು ಮಾತನಾಡಿಸಲು ಜನರು ಮುಂದಾಗುತ್ತಿದ್ದರು. ಸಮಾರಂಭ ಮುಗಿದ ಕೂಡಲೇ ಜನರು ಏನು ಮಾಡ್ತಾರೆ, ಗಾಂಧೀಜಿಯವರನ್ನು ಮಾತನಾಡಿಸ್ಬೇಕು ಅಂತೇಳಿ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ಆ ಜನರುಗಳಲ್ಲಿ ಮಹಿಳೆಯೊಬ್ಳು ಸಹ ಗಾಂಧೀಜಿಯವರನ್ನು ಮಾತನಾಡಿಸ್ಬೇಕು ಅಂತೇಳಿ ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆಕೆ ಹುಟ್ಟಿದ್ದ ಸೀರೆ ತುಂಬ ಕೊಳಕಾಗಿರುತ್ತೆ. ಹೀಗಾಗಿ ಕೆಲವರು ಏನ್ಮಾಡ್ತಾರೆ, ಆ ಮಹಿಳೆಯನ್ನು ನೀ ಮುಂದೆ ಹೋಗ್ಬೇಡ, ಗಾಂಧೀಜಿಯವರನ್ನ ಮಾತನಾಡಿಸ್ಬೇಡ ಅಂತೇಳಿ ತಡೀತಾ ಇರ್ತಾರೆ. ಇದನ್ನು ಗಮನಿಸಿದ ಗಾಂಧೀಜಿ ಏನ್ಮಾಡ್ತಾರೆ, ಆಕೆಯ ಬಳಿಗೆ ಬಂದು ಮಾತನಾಡಿಸಿದರು. ಅನಂತರ ಆಕೆಗೆ ಏನ್ಮಾಡ್ತಾರೆ, ಬಟ್ಟೆಯನ್ನು ಶುಚಿ ಮಾಡಿ ಧರಿಸುವಂತೆ ತಿಳಿಸ್ತಾರೆ. ಆಗ ಆ ಮಹಿಳೆ ತನ್ನಲ್ಲಿ ಬೇರೆ ಸೀರೆ ಇಲ್ಲ, ತಾನು ಹುಟ್ಟಿರುವ ಸೀರೆಯೊಂದೇ ಇರುವುದಾಗಿ ಹೇಳ್ತಾಳೆ. ಆ ಮಹಿಳೆ ಏನು ಹೇಳ್ತಾಳೆ, ನನ್ನ ಹತ್ರ ಬೇರೆ ಸೀರೆ ಇಲ್ಲ, ನಾನೀಗ ತೊಟ್ಟಿರ್ತಕ್ಕಂತಹ ಸೀರೆ ಒಂದೇ ಇದೆ ಅಂತ ಹೇಳ್ತಾಳೆ. ಆಗ ಈ ಮಾತನ್ನು ಕೇಳಿ ಗಾಂಧೀಜಿಯವರ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಓ, ಇದೇ ರೀತಿ ಇನ್ನೂ ಅನೇಕರಿಗೆ ಕಷ್ಟವಿರಬಹುದು ಎಂದು ಅವರು ಭಾವಿಸ್ತಾರೆ. ಅಂದಿನಿಂದ ತಾವು ತುಂಡು ಪಂಚೆಯನ್ನು ಮಾತ್ರ ಧರಿಸುವುದಾಗಿ ನಿರ್ಧರಿಸಿದರು. ತಮ್ಮ ಜೀವನದ ಕೊನೆಯವರೆಗೂ ತುಂಡು ಪಂಚೆಯನ್ನೇ ಧರಿಸಿ ಬದುಕಿದರು. ಸರಳತೆಯನ್ನು ಮೈಗೂಡಿಸಿಕೊಂಡು ಎಲ್ಲರಿಗೂ ಮಾರ್ಗದರ್ಶಕರಾದರು. ನೋಡಿ ಮಕ್ಕಳೇ, ಸರಳತೆಯನ್ನ ಮೈಗೂಡಿಸಿಕೊಂಡಂತಹ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಇದೇ ರೀತಿ ಇಲ್ಲೂ ಒಬ್ರು ವ್ಯಕ್ತಿ ಇದ್ದಾರೆ, ತಮ್ಮ ಸರಳತೆಯನ್ನ ಮೈಗೂಡಿಸಿಕೊಂಡಂತಹ ವ್ಯಕ್ತಿ. ನೋಡಿ, ಅದೊಂದು ದೊಡ್ಡ ಸಭಾಂಗಣ, ಅಂದ್ರೆ ಒಂದು ದೊಡ್ಡ ಸಭಾಂಗಣ ಸ್ಟೇಜ್, ಅದನ್ನ ತುಂಬಾ ಅಲಂಕಾರವನ್ನ ಮಾಡಿದ್ರು ಆ ಸ್ಟೇಜ್ ಅನ್ನ. ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು. ಅಂದ್ರೆ ಅದನ್ನ ತುಂಬಾ ಸಿಂಗರಿಸಿದ್ರು, ಹೂವು ಎಲ್ಲ ಹಾಕಿ. ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭ. ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಅಭಿಮಾನಿಗಳನ್ನ, ಅತಿಥಿಗಳನ್ನ ಸಮಾರಂಭಕ್ಕೆ ಆಗಮಿಸಿದ್ರು. ಅವರೆಲ್ಲ ಸಮಾರಂಭಕ್ಕೆ ಯಾವ ರೀತಿ ಬರ್ತಾ ಇದ್ರು, ವಾಹನಗಳಲ್ಲಿ ಟಾಕು ಟೀಕಾಗಿ ಬರ್ತಾ ಇದ್ರು. ಒಳ್ಳೆ ಟಿಪ್ ಟಾಪ್ ಆಗಿ ಶೂಟು ಬೂಟ್ ಹಾಕೊಂಡು ಬರ್ತಾ ಇದ್ರು. ಅಂದ್ರೆ ಮತ್ತೆ ಬೆಲೆ ಬಾಳುವ ಉಡುಗೆಗಳನ್ನು ಸಹ ಧರಿಸಿದ್ದರು. ಅವರಿಗೆ ಬೇಕಾದಂತಹ ಆಭರಣಗಳನ್ನು ಸಹ ಹಾಕೊಂಡಿದ್ರು. ಕಾವಲು ಸಿಬ್ಬಂದಿಯವರು ಬಾಗಿಲ ಬಳಿ ನಿಂತಿದ್ದರು. ಕಾವಲುಗಾರ ಅಂದ್ರೆ ಗೊತ್ತಲ್ಲ, ಬಾಗಿಲ ಬಳಿ ನಿಂತ್ಕೊಂಡಿರ್ತಾನೆ. ಕಾವಲುಗಾರ ನಿಂತ್ಕೊಂಡು ಸಮಾರಂಭಕ್ಕೆ ಬರುತ್ತಿದ್ದವರನ್ನ ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದರು. ಅಲ್ಲಿಗೆ ಸರಳ ಉಡುಗೆ ಧರಿಸಿದ ವ್ಯಕ್ತಿಯೊಬ್ಬರು ಕಾಲ್ನಡಿಗೆಯಲ್ಲಿ ಬಂದರು. ಅವರನ್ನು ಕಾವಲುಗಾರ ಏನ್ ಮಾಡ್ತಾನೆ, ಬಾಗಿಲಲ್ಲಿಯೇ ತಡೆದರು. ಇದು ಗಣ್ಯ ವ್ಯಕ್ತಿಯ ಸನ್ಮಾನ ಸಮಾರಂಭ, ನಿಮ್ಮಂಥವರಿಗೆ ಪ್ರವೇಶವಿಲ್ಲ, ಗಣ್ಯರಿಗೆ ಮಾತ್ರ ಪ್ರವೇಶವಿದೆ, ನೀವು ಇಲ್ಲಿ ನಿಲ್ಲಬೇಡಿ, ಪಕ್ಕಕ್ಕೆ ಸರಿಯಿರಿ ಎಂದು ಜಬರ್ದಸ್ತಿನಿಂದ ಹೇಳಿದನು. ಆಗ ಅವರು, ನೋಡಪ್ಪ, ನಾನು ಈ ಸಮಾರಂಭಕ್ಕೆ ಹೋಗಬೇಕಾಗಿದೆ, ನನ್ನನ್ನು ಕರೆದಿದ್ದಾರೆ ಎಂದು ವಿನಯದಿಂದ ನುಡಿದರು. ಅದಕ್ಕೆ ಕಾವಲುಗಾರ ಹೇಳ್ತಾನೆ, ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯಾ, ನಮ್ಮನ್ನು ಮೂರ್ಖನನ್ನಾಗಿ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಬೇಡ, ಸುಮ್ಮನೆ ಪಕ್ಕಕ್ಕೆ ಸರಿ ಎಂದು ಬದಿಗೆ ತಳ್ಳಿದನು. ಆಗ ವ್ಯಕ್ತಿ ಏನ್ ಮಾಡ್ತಾನೆ, ಅಲ್ಲೇ ಸಾಲಾಗಿ ಬರ್ತಿರ್ತಾರಲ್ಲ ಅವ್ರ ಮೇಲೆ ಬೀಳುವಂತಾದರು. ಅಷ್ಟರಲ್ಲಿ ವೇದಿಕೆಯ ಬಳಿ ಇದ್ದ ವ್ಯವಸ್ಥಾಪಕರು ಗೌರವಿಸಬೇಕಾದ ಗಣ್ಯರನ್ನು ಗುರುತಿಸಿದರು. ತಕ್ಷಣವೇ ಅವರ ಬಳಿ ಓಡಿ ಹೋದರು. ಆ ವ್ಯಕ್ತಿಗೆ ನಮಸ್ಕರಿಸಿ ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದರು. ಅಯ್ಯೋ, ದಯವಿಟ್ಟು ಕ್ಷಮಿಸಿ ನಮ್ಮನ್ನ, ಅವನು ಏನೋ ತಿಳಿದೇ ತಪ್ಪು ಮಾಡಿಬಿಟ್ಟಿದ್ದಾನೆ, ಬನ್ನಿ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆತಂದರು. ಆ ಗಣ್ಯ ವ್ಯಕ್ತಿ ಯಾರು ಗೊತ್ತಾ,
ಈಶ್ವರಚಂದ್ರ ವಿದ್ಯಾಸಾಗರ್. ಸಮಾರಂಭವು ಬಹು ಅಚ್ಚುಕಟ್ಟಾಗಿ ನಡೆಯಿತು. ಬಂದವರೆಲ್ಲ ಗೌರವ ಸ್ವೀಕರಿಸಿದ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಗುಣಗಾನ ಮಾಡಿದರು. ಹಾರ ತುರಾಯಿಗಳೊಂದಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ವ್ಯವಸ್ಥಾಪಕರು ಸಮಾರಂಭ ಮುಗಿದ ಮೇಲೆ ಕಾವಲು ಸಿಬ್ಬಂದಿಯನ್ನು ಬೈಯಲಾರಂಭಿಸಿದರು. ಆಗ ಈಶ್ವರಚಂದ್ರರು ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ, ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ, ಇಂಥವರನ್ನು ನಾವು ಪ್ರೋತ್ಸಾಹಿಸಬೇಕು ಎಂದು ಹೇಳಿ ತಮ್ಮ ಉದಾರತೆಯನ್ನು ಮೆರೆದರು. ಕಾವಲು ಸಿಬ್ಬಂದಿಗಳು, ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ, ವಿನಯವಂತಿಕೆಗೆ ಸರಳತೆಗೆ ಗೌರವ ಕೊಡಬೇಕೆಂಬುದನ್ನು ತಮ್ಮಿಂದ ಕಲಿತೆವು ಎಂದರು. ಈಶ್ವರಚಂದ್ರರಿಗೆ ಕೈ ಮುಗಿದರು. ಈಶ್ವರಚಂದ್ರರು ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು. ನೋಡಿ ಮಕ್ಕಳೇ, ಸರಳತೆಯನ್ನ ಮೈಗೂಡಿಸಿಕೊಂಡಂಥ ವ್ಯಕ್ತಿ ಯಾರು? ಈಶ್ವರಚಂದ್ರ ವಿದ್ಯಾಸಾಗರ್. ಹಾಗೆ ನಾವು ಸಹ ಏನ್ ಮಾಡಬೇಕು, ವಿನಯಪೂರ್ವಕವಾಗಿ ಮಾತನಾಡುವುದನ್ನ ಕಲ್ತ್ಕೋಬೇಕು. ಯಾರ ಜೊತೆನಾದ್ರೂ ಮಾತಾಡ್ಬೇಕಾದ್ರೆ ತುಂಬಾ ಹೊರಟಾಗಿ ನಾವು ಮಾತನಾಡಬಾರ್ದು, ಗೌರವ ಕೊಟ್ಟು ಮಾತಾಡಬೇಕು, ದೊಡ್ಡವರಿಗೆ ಗೌರವ ಕೊಡಬೇಕು. ಯಾರಿಗೆ ಆಗಲಿ ನಾವೇನ್ ಮಾಡಬೇಕು, ವಿನಯಪೂರ್ವಕವಾಗಿ ಮಾತನಾಡುವುದನ್ನು ಕಲಿಯಬೇಕು, ಸರಳತೆಯನ್ನು ಮೈಗೂಡಿಸ್ಕೋಬೇಕು. ನೋಡಿ, ಈಗ ಗಾಂಧೀಜಿನೂ ಸಹ ಸರಳತೆಯನ್ನು ತಮ್ಮದಾಗಿಸ್ಕೊಂಡ್ರು, ಹಾಗೆ ಇಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಸಹ ಸರಳತೆಯಿಂದ ನಡ್ಕೊಂಡ್ರು. ಇದೇ ಸರಳತೆ ಪಾಠದಲ್ಲಿ ಬರ್ತಕ್ಕಂತಹ ಏನು ವಿಷಯಗಳು, ಈ ಪಾಠದಲ್ಲಿ ಕೇಳಿದ ಪದಗಳಿವೆ: ಸಭಾಂಗಣ, ಪ್ರೋತ್ಸಾಹ, ಮೂರ್ಖ, ವ್ಯವಸ್ಥಾಪಕ, ಕರ್ತವ್ಯ ನಿಷ್ಠೆ, ಉಡುಗೆ, ಏರ್ಪಾಡು, ಗೌರವ, ಟಾಕುಟೀಕು, ಶುಭ, ಹೆಮ್ಮೆ, ದಯವಿಟ್ಟು, ಪ್ರಯತ್ನ, ಗಣ್ಯ ವ್ಯಕ್ತಿ, ಸಮಾರಂಭ, ಉದಾರತೆ, ವಿನಯ, ಸಮಾಧಾನ, ಅತಿಥಿ, ವ್ಯವಸ್ಥೆ, ಆಹ್ವಾನ, ಕಾವಲು, ಇವು ಕೇಳಿದ ಪದಗಳು. ಹಾಗೆ ಓದಿ ತಿಳಿಯಿರಿ, ಕೆಲವು ಶಬ್ದಗಳನ್ನು ಅರ್ಥಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಸಹ ನೀವು ಓದಬೇಕು, ಮತ್ತು ಈ ಪಾಠವನ್ನು ಸಹ ನೀವು ಓದಿ ಅಭ್ಯಾಸ ಮಾಡಬೇಕು ಮಕ್ಕಳೇ. ಗೊತ್ತಾಯ್ತಾ, ಈ ಪಾಠವನ್ನು ನೀವು ಎರಡು ಮೂರು ಸರಿ ಓದಬೇಕು, ಸ್ವರಗಳ ಏರಿಳಿತ, ಒತ್ತಕ್ಷರಗಳನ್ನು ನೀವು ಓದಿ ಅಭ್ಯಾಸ ಮಾಡಬೇಕು. ಧನ್ಯವಾದಗಳು.